इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರ್ಗಿ ದೇವಾನಂದ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ದೇವಾನಂದ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸಾರಿ ಸೆಂಟರ್ ದೇವಾನಂದ ಸಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರ್ಗಿ ಫೋನ್ ನಂಬರ್ 9886722 96200 34338 ನಮಸ್ಕಾರ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ ಈಗ ಮೊದಲಿಗೆ ಹೆಡ್ಲೈನ್ಸ್ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಣ್ಣೆತ್ತಿನ ಅಮಾವಾಸ್ಯೆ ಶ್ರೀ ಜಯತೀರ್ಥರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ನಡೆಯುವ ಆರಾಧನೆಯ ಸಂದರ್ಭದಲ್ಲಿ ಸಮಾಜದ ಪಾಂಡುರಂಗರಾವ್ ದೇಶ್ಮುಖ್ ಅಕ್ರಮ ಮರಳು ದಂಧೆಕೋರನಿಗೆ ಗುಂಡೇಟು ಕೃತ್ಯ ನಿರ್ಲಕ್ಷಿಸಿದಡಿ ಜೇವರ್ಗಿ ಸಿಪಿಐ ನೇಲೋಗಿ ಪಿಎಸ್ಐ ಸಸ್ಪೆಂಡ್ ಎಸ್ಪಿ ಇಶಾಪಂತ್ ಆದೇಶ ಈಗ ವಾರ್ತೆಗಳ ವಿವರ ಮಣ್ಣೆತ್ತಿನ ಅಮಾವಾಸ್ಯೆಯ ನಿಮಿತ್ತ ಶನಿವಾರ ಮನೆ ಮನೆಗಳಲ್ಲಿ ಮಣ್ಣಿನ ಎತ್ತುಗಳು ಹಾಗೂ ಸಣಬಶ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಮಣ್ಣಿನಿಂದ ತಯಾರಾದ ಎತ್ತುಗಳಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಿ ಧನ್ಯತೆ ಭಾವ ಮೆರೆದರು ಮಣ್ಣೆತ್ತಿನ ಅಮಾವಾಸ್ಯೆ ಪ್ರಯುಕ್ತ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೇವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಜೋಡು ಎತ್ತುಗಳೊಂದಿಗೆ ಗ್ವಾದ್ಲಿ ಅದರೊಳಗೆ ಧಾನ್ಯಗಳು ಹಾಕಿ ಆರತಿ ಬೆಳಗಿ ಪೂಜೆ ನೆರವೇರಿಸಿ ಶ್ರದ್ಧಾ ಭಕ್ತಿಯಿಂದ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸಿದರು ಕಾರ ಹುಣ್ಣಿಮೆಗೆ ಎತ್ತುಗಳನ್ನು ಬಣ್ಣ ಅಲಂಕರಿಸಿ ವಸ್ತುಗಳೊಂದಿಗೆ ಶೃಂಗರಿಸಿ ಕರಿ ಹರಿಯುವುದು ಹಾಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ದಿನದ ಜಗುಲಿಯಲ್ಲಿ ಮಣ್ಣಿನ ಎತ್ತುಗಳಿಗೆ ವಿಶೇಷ ಪೂಜೆ ಮಾಡುವುದು ಪೂಜೆ ಮಾಡಿದ ಮರುದಿನ ಎತ್ತುಗಳನ್ನು ಚಿನ್ನರು ಕರಿ ಹರಿಯುವುದು ಬಳಿಕ ತಟ್ಟೆಯಲ್ಲಿ ಕರಿ ಹರಿದ ಎತ್ತುಗಳನ್ನಿಟ್ಟುಕೊಂಡು
ಮನೆ ಮನೆಗಳಿಗೆ ತೇಲಿ ಒಂಟೆತ್ತಿನ ಮೇಲೆ ಕುಂಟೆತ್ತು ಬಂದೈತೆ. ಜ್ವಾಳ ನೀಡ್ರಮ್ಮು ಎಂದು ಹೋಗುವ ಸಂಪ್ರದಾಯವು ಗ್ರಾಮೀಣ ಪ್ರದೇಶದಲ್ಲಿ ನೆರವೇರಿಸುತ್ತಾರೆ. ಎಲ್ಲರಿಗೂ ಮನ್ನತ್ತಿನ ಅಮಾಸೆಯ ಶುಭಾಶಯಗಳು. ಶರಣಾರ್ಥಿ. ನಮ್ಮ ಭಾರತ ದೇಶದಲ್ಲಿ ನಿಸರ್ಗಕ್ಕೆ ದೇವರ ಸ್ಥಾನ ಕೊಟ್ಟು ಪೂಜಿಸುವ ಒಂದು ಪ್ರಥಾ ಸಂಸ್ಕೃತಿ ನಂಬಲ್ಲಿದೆ. ಅದು ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಮುಂಗಾರು ಮಳೆ ಪ್ರಾರಂಭವಾಗಕ್ಕಿಂತ ಮೊದಲು ನಮ್ಮ ಭೂಮಿ ತಾಯಿಯನ್ನು ಮಣ್ಣನ್ನು ಸಮತಟ್ಟಾಗಿ ಅದಕ್ಕೆ ಫಲವತ್ತು ಬರೋಂಗೆ ಎಲ್ಲ ರೀತಿಯಲ್ಲಿ ಮಾಡುವುದು ಬಸವಣ್ಣನ ಸಾನ್ನಿಧ್ಯದಿಂದ ಆಗುತ್ತೆ ಅಂಥೇಳಿ ಮಣ್ಣನ್ನು ಚಲೋ ಮಾಡಿದ ಮ್ಯಾಗ ಹದ ಬಂದ ಮೇಲೆ ಮಂದು ಬೆಳೆಯಕ್ಕೆ ಮಳೆ ಬಂದ ಮೇಲೆ ಮುಂಗಾರು ಮಳೆ ಆದಮೇಲೆ ಬೆಳೀತದೆ. ಅದ್ರ ಸಹ ಅದು ಮಣ್ಣನ್ನು ಸಮರ್ಥ ಮಾಡೋದು ಬಸವಣ್ಣನವರು. ಅದಕ್ಕೆ ಮಣ್ಣನ್ನು ಭೂಮಿ ತಾಯಿಯ ಮಣ್ಣನ್ನು ಬಸವಣ್ಣ ಮಾಡಿ ಎರಡೂ ಕೂಡಿಸಿದ್ರೆ ಬಿತ್ತೋದು ಮತ್ತು ಅದು ಎಲ್ಲ ಮಾಡೋ ಶಕ್ತಿ ಬಸವಣ್ಣಗೆ ಮಣ್ಣಿಗೆ ಇರಿದಕ್ಕೆ ಬಸವಣ್ಣನ ಎತ್ತಿನ ಅಮಾವಾಸ್ಯೆಯನ್ನು ಮಾಡುತ್ತಾರೆ. ಶುಭ ಆರಂಭ ಆಗಲಿ, ಸಮೃದ್ಧಿಯಾಗಿ ಬೆಳೆ ಬೆಳೆಯಲಿ, ರೈತರಿಗೆ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಅದನ್ನು ಎಲ್ಲ ಒಳ್ಳೆ ರೀತಿಯಲ್ಲಿ ಬೆಳೆ ಬೆಳೆದು ನಮ್ಮ ಭಾರತ ಜನಕ್ಕೆ ನಮ್ಮ ಜನತೆಗೆ ಎಲ್ಲ ಅನಾಜ ಕಾಳುಗಳು ಎಲ್ಲ ಸಮೃದ್ಧಿಯಾಗಿ ಬೆಳೆಯಲಿ ಅಂತೇಳಿ ಶುಭ ಆರಂಭ ಸಲುವಾಗಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಮಾಡುತ್ತಾರೆ. ಸಮಸ್ತ ನಾಡಿನ ಜನಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ತಮಗೆ ಎಲ್ಲ ಶರಣರು ಮತ್ತು ನಮ್ಮ ಬಸವಣ್ಣ ದೇವರು ಮತ್ತು ನಮ್ಮ ಭೂಮಿ ತಾಯಿ ಎಲ್ಲರಿಗೂ ನಿಮಗೆ ಅನಾಜ ಶಾಂತಿ ಸಮಾಧಾನ ಸಮೃದ್ಧಿ ಎಲ್ಲ ಕೊಟ್ಟ ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಜಯತೀರ್ಥರ ಮೂಲ ವೃಂದಾವನದ ಬಗ್ಗೆ ವಿನಾಕಾರಣ ವಿವಾದ ಸೃಷ್ಟಿ ಭಕ್ತರ ನಂಬಿಕೆಗೆ ದ್ರೋಹ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ 26ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಶ್ರೀ ಜಯತೀರ್ಥರ ಭವ್ಯ ವೃಂದ ಮುಖಂಡರು ತಿಳಿಸಿದ್ದಾರೆ. 650 ವರ್ಷಗಳಿಂದ ಶ್ರೀ ಜಯತೀರ್ಥರ ಮೂಲ ವೃಂದಾವನ ಸನ್ನಿಧಾನವೆಂದು ಪ್ರಸಿದ್ಧಿ ಪಡೆದಿದೆ. ಭಕ್ತರು ಮಳಖೇಡಕ್ಕೆ ಆಗಮಿಸಿ ಜಯತೀರ್ಥರನ್ನು ಪೂಜಿಸುವ ಲಕ್ಷಾಂತರ ಭಕ್ತರ ಭಾವನೆ, ಜೊತೆಗೆ ಕೆಲವರು ಆಟವಾಡುತ್ತಿದ್ದಾರೆ. ಅಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಕೊಪ್ಪಳ ಜಿಲ್ಲೆಯ ನವವೃಂದಾವನದಲ್ಲಿ ಉತ್ತರಾದಿಮಠದ ಯತಿಶ್ರೀ ರಘುವರ್ಯ ತೀರ್ಥರ ಮೂಲ ವೃಂದಾವನಕ್ಕೆ ಜಯತೀರ್ಥರ ವೃಂದಾವನ ಎಂದು ಬಿಂಬಿಸುತ್ತಿದ್ದಾರೆ. ಭಕ್ತರಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಜುಲೈ 7, 8 ಮತ್ತು 9ರಂದು ನವವೃಂದಾವನ ರಘುವರ್ಯ ತೀರ್ಥರ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಜಯತೀರ್ಥರ ಆರಾಧನೆ ಮಾಡಲು ಕೆಲ ಕಿಡಿಗೇಡಿಗಳು ನಿರ್ಧರಿಸಿದ್ದಾರೆ. ಆರಾಧನೆ ಮಾಡಲು ಜಿಲ್ಲಾಡಳಿತ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿ 26ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಯತೀರ್ಥರ ಭಕ್ತರು ಶಾಂತಿಯುತ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಡಾಕ್ಟರ್ ಗುರುಮಧ್ವಾಚಾರ್ಯ ನವಲಿ ತಿಳಿಸಿದರು. 6 ಶತಮಾನಗಳಿಂದ ಮಳಖೇಡದಲ್ಲಿಯೇ ಜಯತೀರ್ಥರ ಆರಾಧನೆ ಮಾಡಲಾಗುತ್ತಿದೆ. ನವವೃಂದಾವನದಲ್ಲಿ ಜಯತೀರ್ಥರ ಮೂಲ ವೃಂದಾವನ ಇದೆ ಎಂದು ವಾದಿಸುವವರು ಪೂರ್ವಜರು ಕೂಡ ಮಳಖೇಡಕ್ಕೆ ಆಗಮಿಸಿ ಜಯತೀರ್ಥರ ದರ್ಶನ ಪಡೆದಿತ್ತಿದ್ದಾರೆ. ಪುರಂದರ ದಾಸರಾಗಿ ಯಾಗಿ ಎಲ್ಲ ಹರಿದಾಸರು ಮಳಖೇಡ ನಿವಾಸ ಎಂದು ಜಯತೀರ್ಥರನ್ನು ಕೊಂಡಾಡಿದ್ದಾರೆ. ಮಳಖೇಡವೇ ಜಯತೀರ್ಥರ ಮೂಲ ಸನ್ನಿಧಾನ ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ. ನವವೃಂದಾವನದಲ್ಲಿ ಜಯತೀರ್ಥರ ವೃಂದಾವನ ಇರುವ ಬಗ್ಗೆ ಅವರಲ್ಲಿ ಯಾವ ಸಾಕ್ಷಿಗಳಿಲ್ಲದೆ ವಿನಾಕಾರಣ ಗೊಂದಲ ಸೃಷ್ಟಿಸುತ್ತಿದ್ದಾರೆ. 26ರಂದು ನಡೆಯುವ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಕಲಬುರಗಿ ಜಿಲ್ಲೆ ನಾಗರಿಕರು ಪಾಲ್ಗೊಳ್ಳಲಿದ್ದಾರೆ. ವಿವಿಧ ಸಂಘಟನೆಗಳು ಬೆಂಬಲಿಸುತ್ತಿವೆ. ಇದು ಕೇವಲ ವಿಪ್ರ ಸಮಾಜಕ್ಕೆ ಸಂಬಂಧಿಸಿದಲ್ಲ, ಜಿಲ್ಲೆಯ ಇತಿಹಾಸಕ್ಕೆ ಧಕ್ಕೆ ತರುವ ವಿಷಯವಾಗಿದೆ. ಹೀಗಾಗಿ ಜಿಲ್ಲೆಯ ಪ್ರತಿ ನಾಗರಿಕರು ಈ ಕುರಿತು ಧ್ವನಿ ಎತ್ತುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಹೇಳುವುದು ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಮತ್ತು ವಿಶೇಷವಾಗಿ ಸೇಡಂ ಕ್ಷೇತ್ರದ ಶಾಸಕರಾಗಿ ಇವತ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದ ಮಂತ್ರಿಗಳಾಗಿರುವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ಕೂಡ ತಾವು ವಿಜಯ ಆದ ಮೇಲೆ ಮಳಖೇಡಕ್ಕೆ ದರ್ಶನ ತೆಗೆದುಕೊಂಡು ಹೋಗಿದ್ದಾರೆ. ಅವರಿಗೆ ಈ ಮೂಲಕ ಆಗ್ರಹ ಪಡಿಸೋದು, ಜಿಲ್ಲಾಧಿಕಾರಿಗಳ ಮೂಲಕ ನಾವು ಏನು ಆಗ್ರಹ ಪಡಿಸ್ತಾ ಇದ್ದೀವಿ ಅಂತಂದರೆ, ಕೊಪ್ಪಳ ಜಿಲ್ಲಾಡಳಿತಕ್ಕೆ ಸ್ಪಷ್ಟವಾದ ನಿರ್ದೇಶನ ನೀಡಿ ಇಂತಹ ಕುಹಿಕೆಗಳು ಜಯತೀರ್ಥರ ಮೂಲ ವೃಂದಾವನ ಅಂತ ರಘುವರ್ಯ ತೀರ್ಥರ ವೃಂದಾವನಕ್ಕೆ ಹೇಳೋದನ್ನು ತಡೆಯೋದು, ಮತ್ತು ಅಲ್ಲಿರ್ತಕ್ಕಂತಹ ಕಲ್ಲುಗಳ ಮೇಲೆ ಜಯತೀರ್ಥರು ಜಯತೀರ್ಥರು ಅಂತ ಬರೆದದ್ದು, ಯಾವುದೋ ಕಲ್ಲುಗಳ ಮೇಲೆ ಹೆಸರು ಬರೆಯೋದು ಹಾಕೋದು,
ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಅಂತ ವ್ಯಕ್ತಿಗಳನ್ನು ಸೂಕ್ತ ಕ್ರಮ ಕಾನೂನುಬದ್ಧವಾಗಿ ಕೈಗೊಳ್ಳಬೇಕು ಅಂತ ಮಾಧ್ಯಮದ ಮೂಲಕವಾಗಿ ಹೇಳ್ತಕ್ಕಂಥದ್ದು ಹೌದು ಹೌದು ಆಯಿತು ಎರಡು ವರ್ಷಗಳಿಂದ ಏನಾಯಿತು ಅಂತಂದರೆ ಆರಾಧನೆ ನಡೆಗುಡಲಿಲ್ಲ ಅವರು ಸರ್ಕಾರ ಆದೇಶ ಮಾಡಿತು ಆರಾಧನೆ ಮಾಡಲಿಗುಡಲಿಲ್ಲ ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಈಗ ಆರಾಧನೆ ಬಿಟ್ಬಿಟ್ಟಾರೆ ಈಗ ಆರಾಧನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ವಾರಕ್ಕೊಮ್ಮೆ ಹೋಗ್ತಾರೆ ಈಗ ಕೆಲವರು ಎಲ್ಲ ಅವರು ಒಂದು ಗುಂಪು ವಾರಕ್ಕೆ ಹೋಗೋದು ದರ್ಶನಕ್ಕೆ ಯಾರು ಹೋಗ್ಬೋದು ನೀವು ಹೋಗ್ಬೋದು ನಾನು ಹೋಗ್ಬೋದು ಅವ್ರು ಹೋಗಿ ಏನು ಮಾಡ್ತಾರೆ ಜೈತೀರ್ಥ 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 ಅಂತ ಹೇಳ್ತಾರೆ ಅವ್ರು ಹೋಗೋದೇನು ಭಕ್ತಿಗಾಗಿ ಹೋಗೋದಲ್ಲ ಜೈತೀರ್ಥರು ಅನ್ನೋದು ಅಲ್ಲಿರ್ತಕ್ಕಂಥ ಬೇರೆ ದರ್ಶನಾರ್ಥಿಗಳು ಬಂದಿರ್ತಾರೆ ಅವ್ರು ರಘುವರಿ ತೀರ್ಥರು ಅಂದಾಗ ಜೈತೀರ್ಥರು ಅನ್ನೋದು ಅಂದರೆ ಹೇಗೆ ಯಾವುದೇ ಒಂದು ಸುಳ್ಳು 100 ಸರ್ತಿ ಅದನ್ನು ಹೇಳಿದಾಗ ಅದು ಸತ್ಯ ಅಂತ ಪ್ರೂವ್ ಮಾಡಲಿಕ್ಕೆ ಇದು ಮಾಡ್ತಾರೋ ಆ ಪ್ರಯತ್ನ ನಡೀತಾ ಇದೆ ಅಷ್ಟೇ ಅದಕ್ಕೆ ಆ ವ್ಯಕ್ತಿಗಳನ್ನ ಹಿಡಿಬೇಕು ಅಂತ ನಮ್ಮ ಉದ್ದೇಶ ಮತ್ತು ಈ ಅವಕಾಶ ಮಾಡಿಕೊಡಬಾರ್ದು ಈ ಆರಾಧನೆಯ ಸಂದರ್ಭದಲ್ಲಿ ಮತ್ತು ಇದನ್ನು ನಾವು ಪ್ರತಿಭಟನೆ ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆಯ ವಿಶೇಷವಾದಂತಹ ಸಮಗ್ರ ನಾಗರಿಕರ ಮತ್ತು ಇತಿಹಾಸಜ್ಞರು ಸಾಹಿತಿಗಳು ಮತ್ತು ಜೈತೀರ್ಥರ ಭಕ್ತವೃಂದದ ಪರವಾಗಿ 26ನೇ ತಾರೀಕು ಭಾಳ ದೊಡ್ಡದಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಅದರ ಮೂಲಕವಾಗಿ ಮತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ವೃಂದಾವನ ಮಂತ್ರಾಲಯದಲ್ಲಿ ಇಲ್ಲ ಅಂತ ಹೇಳಿದರೆ ಎಂಥ ಆಭಾಸ ಎಂಥ ಪಾಪಕೃತ್ಯ ಆಗುತ್ತೋ ಜೈತೀರ್ಥರ ಮೂಲ ವೃಂದಾವನ ಮಳೆಖೇಡದಲ್ಲಿ ಇಲ್ಲ ಅಂದರೆ ಅಷ್ಟೇ ಆಭಾಸ ಅಷ್ಟೇ ವಿಪರ್ಯಾಸ ಅಷ್ಟೇ ಪಾಪಕೃತ್ಯ ಆಗೋದು ಖಂಡಿತ ಇದನ್ನು ಎಲ್ಲರೂ ಗಮನಿಸಬೇಕು ಯಾಕಂತಂದರೆ 650 ವರ್ಷಗಳಿಂದ ಬಂದಂಥ ಪರಂಪರೆ ಕನ್ನಡದ ಹರಿದಾಸರುಗಳು ಪುರಂದರದಾಸರಾದಿಯಾಗಿ ಎಲ್ಲ ಹರಿದಾಸರುಗಳು ಮಳೆಖೇಡಕ್ಕೆ ಭೇಟಿ ನೀಡಿದ್ದಾರೆ ಮಳೆಖೇಡದಲ್ಲೇ ಅವರು ಪೂಜೆ ಕೈಂಕರ್ಯಗಳನ್ನು ಸಲ್ಲಿಸಿದ್ದಾರೆ ಅನೇಕ ಹರಿದಾಸರುಗಳು ಜೈತೀರ್ಥರ ಕೀರ್ತನೆಗಳನ್ನು ಮಾಡಿ ಮಳಖೇಡ ನಿವಾಸ ಕಾಗಿನಾ ತಟ ನಿವಾಸ ಅಂತೆಲ್ಲ ಅವರು ಬರೆದಿದ್ದಾರೆ ಇವೆಲ್ಲವೂ ಏನು ಹುಸಿ ಹೋಗ್ತವೆ ಅವರು ಹರಿದಾಸರು ಹೇಳ್ತಕ್ಕಂಥ ಮಾತುಗಳೆಲ್ಲ ಹುಸಿ ಹೋಗ್ತವೆ ಇದು ಯಾವ ಕಾರಣದಿಂದ ಇದು ನಡೀತಾ ಇದೆ ಅಂತನ್ನೋದು ಮತ್ತು ಜೈತೀರ್ಥರ ಒಂದು ಏನು ಇಡೀ ಭರತ ಖಂಡದಲ್ಲಿ ಭರತ ವರ್ಷದಲ್ಲಿ ನಾವು ಇದುವರೆಗೆ ಆಗಿ ಹೋದಂಥ ಫಿಲಾಸಫರ್ಗಳಲ್ಲಿ ಕೆಲವೇ ಕೆಲವು ಫಿಲಾಸಫರ್ಗಳಲ್ಲಿ ಕೈ ಬೆರಳಿಕೆಯಲ್ಲಿ ಫಿಲಾಸಫರ್ಗಳಲ್ಲಿ ಅವರು ಪ್ರಖರವಾದಂಥ ಫಿಲಾಸಫರ್ ಆಗ್ತಾರೆ ತತ್ವಜ್ಞಾನಿ ಆಗ್ತಾರೆ ಇದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೇನೆ ಅವರು ದಿಗ್ವಿಜಯ ಯಾತ್ರೆ ಸಂದರ್ಭದಲ್ಲಿ ಕರ್ಣಾವತಿಗೆ ಹೋಗ್ತಾರೆ ಕರ್ಣಾವತಿ ಅಂದರೆ ಅಹಮದಾಬಾದ್ ಈಗಿನ ಅಹಮದಾಬಾದ್ ಈಗಿನ ಅಹಮದಾಬಾದನ್ನು ಕರ್ಣಾವತಿ ಪುನರ್ನಾಮಕರಣ ಮಾಡಬೇಕಂತ ಒಂದು ಇದು ಪ್ರಪೋಸಲ್ ಇದೆ ಆ ವಿಚಾರಬೇಕು ಆ ಕರ್ಣಾವತಿಯಲ್ಲಿ ಒಂದು ಬೌದ್ಧ ವಿಶ್ವವಿದ್ಯಾಲಯ ಇರುತ್ತೆ 15ನೇ ಶತಮಾನದಲ್ಲಿ ಆ ಕರ್ಣಾವತಿಯ ರಾಜ ಅವನು ಕಾಮದೇವ ಅಂತ ಆ ಕರ್ಣಾವತಿಯ ರಾಜ ಅವನು ಮಹಾಪಂಡಿತ ಬೌದ್ಧ ಪಂಡಿತ ಅವನೇ ಅದರ ಕುಲಪತಿ ಆ ಬೌದ್ಧ ವಿಶ್ವವಿದ್ಯಾಲಯ ಕುಲಪತಿ ಜೈತೀರ್ಥರಿಗೆ ಅಲ್ಲಿ ಯಾಕೆ ಹೋಗ್ತಾರಂತಂದರೆ ಅಲ್ಲಿ ಬಹಳ ಒಂದು ಉತ್ಕೃಷ್ಟವಾದಂಥ ಒಂದು ವಾಚನ ಲೈಬ್ರರಿ ಇರ್ತದೆ ಪುಸ್ತಕ ಭಂಡಾರ ಭಂಡಾರ ಸರಸ್ವತಿ ಭಂಡಾರ ಇರ್ತದೆ ಅಲ್ಲಿ ಪುಸ್ತಕಗಳನ್ನು ನೋಡಬೇಕು ಓದಬೇಕು ಅನ್ನೋ ಅಭಿಲಾಷೆಯಿಂದ ಜೈತೀರ್ಥರಲ್ಲಿ ಹೋಗ್ತಾರೆ ಹೋದಾಗ ಅವರು ಒಳಗಡೆ ಬಿಡೋದಿಲ್ಲ ಆ ವಿಶ್ವವಿದ್ಯಾಲಯದಲ್ಲಿ ಯಾಕೆ ಬಿಡೋದಿಲ್ಲ ಅಂತ ಅಲ್ಲಿ ಹೇಳ್ತಾರೆ ನಾವು ಕೇಳುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮತ್ತು ಕೆಲವು ವಿಷಯಗಳ ಜಿಜ್ಞಾಸೆಯಲ್ಲಿ ಭಾಗವಹಿಸಿ ಅದಕ್ಕೆ ತಕ್ಕದಾದ ಪರಿಹಾರ ತಾವು ಕೊಡಬೇಕು ಅಂತ ಶ್ರೀ ಜಯತೀರ್ಥರ ಭಕ್ತ ವೃಂದದ ಪ್ರಮುಖರಾದ ಹನುಮಂತಾಚಾರ್ಯ ಸರಡಗಿ ರಾಮಾಚಾರ್ಯ ಘಂಟಿ ಹಿರಿಯ ಪ್ರವೃತ್ತಕರ್ತರಾದ ಶ್ರೀನಿವಾಸ್ ಇರ್ನುಕರ್ ಡಾಕ್ಟರ್ ಶಿವಲಿಂಗಯ್ಯ ಮಠ ಅನಂತ ಕಾಮೇಗಾಂವ್ ಡಾಕ್ಟರ್ ಗಿರೀಶ್ ಗಲ್ಗಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಯತ್ನಿಸಿದ ನಿಲೋಗಿ ಪಾಣಿ ಮುಖ್ಯ ಪೇದೆ ಮಯೂರ ಥೌದ್ ಮೇಲೆ ಟ್ರ್ಯಾಕ್ಟರ್ ಹರಿಸಿ ಕೊಲೆಗೈದ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಂಧಿಸಿ ಶನಿವಾರ ಸಂಜೆ ಕರೆ ತರುವಾಗ ಜರಟ್ಗಿ ಮೆಂದವಾಲ ಮಧ್ಯ ಪಿಎಸ್ಐ ಚಾಕು ಇರಿದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದು ಆರೋಪಿ ಸಾಹೇಬಣ್ಣ ಕರ್ಜರಿಗೆ ಪೊಲೀಸರು ಗುಂಡಿನ ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಮರಳು ಸಾಗಣೆ ತಡೆಗೆ ಮುಂದಾದ ಹೆಡ್ ಕಾನ್ಸ್ಟೇಬಲ್ ಮಯೂರ್ ಅಲಿಯಾಸ್ ಮೈಸೂರು ರಾಥೋಡ್ ಹಾಗೂ ಕಾನ್ಸ್ಟೇಬಲ್ ಪ್ರಮೋದ್ ಮೇಲೆ ದಂಧೆಕೋರರಾದ ಸಿದ್ದಣ್ಣ ಹಾಗೂ ಸಾಹೇಬಣ್ಣ ಕರ್ಜಗಿ ಟ್ರ್ಯಾಕ್ಟರ್ ಹಾಯಿಸಿದ್ರು ಮಯೂರ್ ಮೃತಪಟ್ಟಿದ್ದು ಪ್ರಮೋದ್ ತೀವ್ರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾನೆ ಪ್ರಕರಣವನ್ನು ಗಂಭೀರ ಪರಿಗಣಿಸಿ ಜಿಲ್ಲಾ ಪೊಲೀಸ್ ಇಲಾಖೆ ರಾತ್ರಿಯೇ ಕಾರ್ಯಾಚರಣೆ ನಡೆಸಿ ಸಿದ್ದಣ್ಣನನ್ನು ಬಂಧಿಸಿದ್ರು ಆದರೆ ಅಕ್ರಮ ಮರಳು ದಂಧೆಕೋರರ ಸಾಯಬಣ್ಣ ಪರಾರಿಯಾಗಿದ್ದ
ಬಂಧಿತನ ಬಂಧನಕ್ಕಾಗಿ ಎರಡು ತಂಡ ರಚಿಸಲಾಗಿತ್ತು. ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ವಿಜಯಪುರದ ಜಿಲ್ಲೆ ಆಲ್ಮೇಲದಲ್ಲಿ ಶನಿವಾರ ಕಾರ್ಯಾಚರಣೆ ನಡೆಸಿ ಸಾಯಬಣ್ಣನನ್ನು ಬಂಧಿಸಿದರು. ಬಳಿಕ ಆಲ್ಮೇಲದಿಂದ ನೆಲೋಗಿ ಕರೆತರುವಾಗ ಜೇವರ್ಗಿ ತಾಲೂಕಿನ ಮಾರ್ಗ ಮಧ್ಯ ಮೂತ್ರ ವಿಸರ್ಜನೆಗಾಗಿ ವಾಹನ ನಿಲ್ಲಿಸಲು ಹೇಳಿದ್ದಾನೆ. ಜೀಪ್ ನಿಲ್ಲುತ್ತಿದ್ದಂತೆ ಚಾಕುವಿನಿಂದ ಪಿಎಸ್ಐ ಬಸವರಾಜ್ ಕೋಟಿ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾನೆ. ಆಗ ಪೊಲೀಸರು ಓಡ್ಬೇಡ ಎಂದು ಹೇಳಿದ್ರು. ಕೇಳದಿದ್ದಾಗ ಎಸ್ಐಗಳಾದ ಬಸವರಾಜ್ ಸಂಗಮೇಶ್ ಅಂಗಡಿ ಆರೋಪಿ ಸಾಹೇಬಣ್ಣ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಆರೋಪಿ ಸಾಹೇಬಣ್ಣನನ್ನು ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ತೀವ್ರ ಗಾಯಗೊಂಡಿರುವ ಪಿಎಸ್ಐ ಬಸವರಾಜ್ ಅವರನ್ನು ಬಸವೇಶ್ವರ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು ವೈದ್ಯಾಧಿಕಾರಿಗಳು ತೀವ್ರ ನಿಗಾ ಇರಿಸಿದ್ದಾರೆ. ಮರಳು ದಂಧೆಕೋರರನ್ನು ನಿಗ್ರಹಿಸಲು ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಮೇಲೆ ಸಿಪಿಐ ಬಿರಾದರ್ ನೆಲೋಗಿ, ಠಾಣೆ ಪಿಎಸ್ಐ ಗೌತಮ್ ಮತ್ತು ಎಸ್ಬಿ ಕಾನ್ಸ್ಟೇಬಲ್ ರಾಜಶೇಖರ್ ಅವರನ್ನು ಅಮಾನತುಗೊಳಿಸಿ ಎಸ್ಪಿ ಇಶಾಪಂತ್ ಆದೇಶ ಹೊರಡಿಸಿ ಡಿಜಿಪಿಐ ಅವರಿಗೆ ವರದಿ ಸಲ್ಲಿಸಿದ್ದಾರೆ. ಮರಳು ಮಾಫಿಯಾಗೆ ಬಲಿಯಾಗಿರುವ ನಿಲೋಗಿ ರಾಣಿ ಮುಖ್ಯ ಪೇದಿ ಮಯೂರ್ ರಾಥೋಡ್ ಪರಿವಾರಕ್ಕೆ ಸರ್ಕಾರ 30 ಲಕ್ಷ ರೂಪಾಯಿ ಪರಿಹಾರ ನೀಡಲಿದೆ. ಪೇದಿ ಹತ್ಯೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಶನಿವಾರ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ತಕ್ಷಣಕ್ಕೆ ಗೃಹ ಸಚಿವರು ಮೃತ ಪೇದೆ ಕುಟುಂಬಕ್ಕೆ ಭೇಟಿ ನೀಡಿ ಪರಿಹಾರ ವಿತರಿಸುವ ಕಾರ್ಯ ಮಾಡಿದ್ದಾರೆ. ತಪ್ಪಿಸ್ಥರ ಯಾರೇ ಆಗಿರಲಿ ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆ ಗುರಿಪಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಜೇವರ್ಗಿ ಕ್ಷೇತ್ರದಲ್ಲಿ ಎಲ್ಲಿಯೂ ಅಕ್ರಮ ಮರಳುಗಾರಿಕೆ ಯಾವತ್ತೂ ಅವಕಾಶ ನೀಡಬಾರದು ಎಂದು ಸಂಬಂಧಿತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದೇನೆ ಎಂದು ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದ್ದಾರೆ. ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇರ್ಲಿ ಅಥವಾ ಯಾವ್ದು ಡಿಪಾರ್ಟ್ಮೆಂಟ್ ಇಂದ ಇರ್ಲಿ, ಯಾರು ಅವರ ಕೆಲಸ ಮಾಡಕ್ ಈ ತರ ಅಟಾಯ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಲಿದ್ದಂತ ನಾವು ನಮ್ಮ ಕಲಬುರ್ಗಿ ಪೊಲೀಸ್ ಏನಿದೆ ನಾವು ಎಲ್ಲರ ಮೇಲೆ ಇಟ್ಕೊಳ್ತೀವಿ. ಮತ್ತೆ ಈ ತರ ಮಾರಲ್ ಸಪೋರ್ಟ್ ಕೂಡ ಯಾರಾದ್ರೂ ಕೊಡಕ್ ಹೋದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಜೊತೆಯಲ್ಲಿ ಯಾರು ಈ ತರ ಪ್ಲಾನ್ ಮಾಫಿಯಾ ಇರ್ಲಿ, ಯಾವುದು ಅಕ್ರಮ ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗ್ತಾರೆ ಅವ್ರಿಗೆ ನಾವು ಬಿಡಿಸ್ತೀವಿ. ಹೊಲದಲ್ಲಿ ಅವನು ಬೈಕ್ ಅಲ್ಲಿ ಹೋಗಿದ್ದಾನೆ ಮತ್ತು ಈಗ ನಾವು ಇನ್ನೂ ವಿಚಾರಣೆ ಮಾಡಬೇಕು ಏನೇನು ಮಾಡಿದ್ದಾನೆ. ಬಟ್ ಅವನು ಯಾರು ಸಪೋರ್ಟರ್ ಜೊತೆ ಅವನು ಹೋಗಿದ್ದಾನೆ. ಟ್ರ್ಯಾಕ್ಟರ್ ಅಲ್ಲಿ ಇದ್ದ ಅವನು, ಅವನೇ ಟ್ರ್ಯಾಕ್ಟರ್ ಓನರ್ ಅವನು. ಇವರು ಇಬ್ರು ಅಣ್ಣ ತಮ್ಮ, ಸಾಯಿಬಣ್ಣ ಮತ್ತು ಸಿದ್ದಣ್ಣ ಇಬ್ರು ಅಣ್ಣ ತಮ್ಮ, ಖಾಸ ಅಣ್ಣ ತಮ್ಮ. ಎಲ್ಲರಿಗೂ ಯಾರು ಈ ತರ ರಕ್ಷಣೆ ಕೊಟ್ಟಿದ್ದಾರೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರು ಇದನ್ನು ಮಾಡಕ್ಕೆ ಕಾನ್ಸ್ಪಿರಸಿ ಮಾಡಿದ್ದಾರೆ, ಎಲ್ಲರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಈಗ ಒಂದು ಪುಟ್ಟ ಬ್ರೇಕ್. ತಂದೆಯ ಪಾದ ಪೂಜೆ ಮಾಡಿ ಅರ್ಥಪೂರ್ಣವಾಗಿ ತಂದೆಯ ದಿನಾಚರಣೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ವಿಕಾಸ್ ಅಕಾಡೆಮಿ ವತಿಯಿಂದ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಶಿಕ್ಷಕರುಗಳಿಗೆ ಅಕ್ಷಯ ಉಪನ್ಯಾಸ ಮಾಲೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜೂನ್ 20ರಂದು ನಗರದಲ್ಲಿ ಯೋಗ ನಡಿಗೆ ಭವರ್ಲಾಲ್ ಆರ್ಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.
ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522 9620334338. ಪ್ರೇಕ್ಷಕರ ಮತ್ತೊಮ್ಮೆ ಇಂಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ತಂದೆ ದಿನಾಚರಣೆ ಪ್ರಯುಕ್ತ ನಗರದ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು, 8ನೇ ಪೀಠಾಧಿಪತಿ ಶ್ರೀ ದೊಡ್ಡಪ್ಪ ಅಪ್ಪ ಅವರು ಪಾದ ಪೂಜೆ ಸಲ್ಲಿಸಿ ಸಿಹಿ ತಿನ್ನಿಸಿ ಅರ್ಥಪೂರ್ಣವಾಗಿ ತಂದೆ ದಿನಾಚರಣೆ ಆಚರಿಸಿದರು. ತಂದೆ ದಿನಾಚರಣೆ ಅಂಗವಾಗಿ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಿತ ಶರಣಬಸವೇಶ್ವರ ಸಂಸ್ಥಾನದಲ್ಲಿ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ, 8ನೇ ಪೀಠಾಧಿಪತಿ ಶ್ರೀ ದೊಡ್ಡಪ್ಪ ಅಪ್ಪ ಅವರ ಪಾದ ಪೂಜೆ ಸಲ್ಲಿಸಿ ಸಿಹಿ ತಿನ್ನಿಸಿ ಅರ್ಥಪೂರ್ಣವಾಗಿ ತಂದೆ ದಿನಾಚರಣೆ ಆಚರಿಸಿ ನಂತರ ದೊಡ್ಡಪ್ಪ ಅಪ್ಪ ಅವರಿಗೆ ಚಿರಂಜೀವಿ ಅಪ್ಪ ಅವರು ಸಿಹಿ ಮುತ್ತು ನೀಡಿ ತಂದೆಯ ಪ್ರೀತಿಗೆ ಪಾತ್ರರಾದವರು. ಪ್ರತಿ ಹಂತದಲ್ಲೂ ನಾವು ತಾಯಿಯನ್ನು ನೆನೆದಷ್ಟು ತಂದೆಯ ಉಪಸ್ಥಿತಿಯನ್ನು ನೆನೆಯುವುದಿಲ್ಲ. ಅಪ್ಪ ತನ್ನ ಭಾವನೆಗಳನ್ನು ಹೊರಹಾಕುವುದು ಬಹಳ ವಿರಳ. ಹಾಗೆಂದು ಅವರಿಗೆ ಭಾವನೆಗಳೇ ಇಲ್ಲವೆಂದಲ್ಲ, ತಂದೆಯ ಸಿಟ್ಟಿನ ಹಿಂದಿರುವುದು ಪ್ರೀತಿಯೇ. ಇದು ನಮಗೆ ಆ ಕ್ಷಣದಲ್ಲಿ ಅರ್ಥವಾಗುವುದಿಲ್ಲ. ತಂದೆಯಾದವರು ಸದಾ ಬಯಸುವುದು ತನ್ನ ಮಕ್ಕಳ ಏಳಿಗೆಯನ್ನೇ. ತನಗಿಂತ ತನ್ನ ಮಕ್ಕಳು ಸುಖವಾಗಿ ಇರಬೇಕೆಂದು ಬಯಸುವನು ಆತ. ತಂದೆಗೆ ತಂದೆಯೇ ಸಾಟಿ, ಅವನೆದುರು ಇನ್ಯಾರು ನಿಲ್ಲಲಾರರು. ಅಪ್ಪನಿಗಾಗಿ ಇರುವ ಈ ದಿನವನ್ನು ಕೃತಜ್ಞತೆಯ ಭಾವದೊಂದಿಗೆ ಆಚರಿಸಬೇಕಿದೆ. ಭಾವನಾತ್ಮಕವಾಗಿ ತಂದೆಯೊಂದಿಗೆ ಬೆರೆತು ಅವರೊಂದಿಗೆ ಕೂತು ಅವರ ಭಾವನೆಗಳಿಗೆ ಕಿವಿಯಾಗಿ ಅವರ ಜೊತೆಗಿನ ಸಂಬಂಧವನ್ನು ಇನ್ನಷ್ಟು ಹತ್ತಿರವಾಗಿಟ್ಟಿಸೋಣ. ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ವಿಕಾಸ್ ಅಕಾಡೆಮಿ ವತಿಯಿಂದ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಅಕ್ಷಯ ಉಪನ್ಯಾಸ ಮಾಲೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಕೋಟ್ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಸಂಚಾಲಿತ ವಿಕಾಸ್ ಅಕಾಡೆಮಿ ಚಿರಾಯು ಆಸ್ಪತ್ರೆ ಸಹಯೋಗದೊಂದಿಗೆ ಏರ್ಪಡಿಸಿದ ಅಕ್ಷಯ ಉಪನ್ಯಾಸ ಮಾಲೆ ಕಾರ್ಯಕ್ರಮಕ್ಕೆ ಗದಗ ಜಿಲ್ಲೆಯ ವಿವೇಕಾನಂದ ರಾಮಕೃಷ್ಣ
ಕೃಷ್ಣ ಆಶ್ರಮದ ಶ್ರೀ ನಿರ್ಭಯಾನಂದ ಸ್ವಾಮೀಜಿ ಚಾಲನೆ ನೀಡಿದ್ರು. ಬಳಿಕ ಎಲ್ಲಾ ಶಿಕ್ಷಕರು ಮತ್ತು ಮಾತೆಯರು ಮತ್ತು ಮಹಿಳೆಯರೊಂದಿಗೆ ನಿರ್ಭಯಾನಂದ ಸ್ವಾಮೀಜಿ ಸಂವಾದ ನಡೆಸಿದ್ರು. ನಂತರ ಕಾರ್ಯಕ್ರಮದ ಕುರಿತು ಬಸವರಾಜ್ ಪಾಟೀಲ್ ಸೇಡಂ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಬಳಿಕ ನಿರ್ಭಯಾನಂದ ಸ್ವಾಮೀಜಿ ಉಪನ್ಯಾಸ ಮಾಡಿದ್ರು. ಯಾವುದಪ್ಪ ಅದು ಹಣ್ಣು, ತಿನ್ನಲಿಕ್ಕೂ ಬರೋದಿಲ್ಲ, ರುಚಿನೂ ಕಡಿಮೆ ಆಗೋದಿಲ್ಲ, ಅದೇ ನಮ್ಮ ಮನೆಯಲ್ಲಿ ಹುಟ್ಟಿದಂತಹ ಕೂಸು. ಆದರೆ ಆ ಕೂಸಿಗೆ ರೂಪ ಕೊಡುವ ಬದಲಾಗಿ ಅನೇಕ ಸಲ ನಾವೇ ತಪ್ಪುಗಳನ್ನು ಮಾಡುತ್ತೇವೆ. ನಾನು ನೋಡಿದ್ದೇನೆ ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಅಕ್ಕ ಎತ್ಕೋತಾಳೆ, ಅಲ್ಲಿಂದ ಒಲಿ ಅಂತ ಹೇಳ್ತಾರೆ. ಯಾರಿಗೂ ಒಲಿತದೆ ಹೇಳಿ ಮಗು ಬಲೆ ಖುಷಿ ಇಲ್ಲ ಮತ್ತ ಮೋದಿ ಅಂತ ಹೇಳ್ತಾರೆ. ಇದು ಮಗು ಇದ್ದಾಗ ಒರೆಸ್ಕೊಂಡಾಗ ಬಹಳ ಖುಷಿ. ಅದೇ ಮಗು ದೊಡ್ಡದಾದ್ಮೇಲೆ ಅಮ್ಮ ತೆಗಿ ನನಗೆ 2,000 ರೂಪಾಯಿ ಬೊಂಬೈ ಹೋಗ್ಲಕ್ಕಂತ ಅಮ್ಮನನ್ನು ಒದ್ದು ಬಿಡುತ್ತದೆ. ಆದರೆ ಈ ಮಗುವಿಗೆ ಒಲಿಯುವ ಟ್ರೈನಿಂಗ್ ಅನ್ನು ಕೊಡೋದು ಕೊಟ್ಟವರು ಯಾರು? ಚಿಕ್ಕ ವಯಸ್ಸಿನಲ್ಲಿ ನಾವೇ ಟ್ರೈನಿಂಗ್ ಕೊಟ್ಟಿರ್ತೇವೆ. ಆಮೇಲೆ ಪಶ್ಚಾತ್ತಾಪ ಮಾಡ್ತೇವೆ, ವಾರಿ ಎಷ್ಟು ಕಷ್ಟಪಟ್ಟು ನನ್ನ ಮಗುವಿಗೆ ನಾನು ಬೆಳೆಸ್ದೆ, ಈಗ ನನಗೆ ಹೀಗೆ ಒದಿತದಲ್ಲ ಅಂತ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಒದಿಯುವ ಟ್ರೈನಿಂಗ್. ಒಬ್ಬ ತಂದೆ ಇಸ್ಪೇಟ್ ಆಡುವಾಗ ಒಂದು ಕಡೆ ಬರಗಾಲದಲ್ಲಿ ಹೋದಾಗ ನೋಡಿ ಸರ್, 6 ವರ್ಷದ ಮಗು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಎಷ್ಟು ನನ್ನ ಮಗು ಹುಷಾರಿದ್ದ ಅಲ್ಲಿ ಯಾವಾಗ ಯಾ ಎಲ್ಲಿ ಹಾಕ್ಬೇಕಂತ ಅವನೇ ಹೇಳ್ತಾ ನೋಡ್ರಿ. ನನ್ಗಿನ ಮುಂಚೆ ಭಾರತೀಯ ಸಂಸ್ಕೃತಿ ಹೇಳುತ್ತೆ, ತಾಯಿಯಿಂದ ಮಗುವಿಗೆ ಬೋಧನೆ ಆಗಬೇಕಾದ್ದು, ಶಿಕ್ಷಣ ಆಗಬೇಕಾದ್ದು ಅವಳ ಹೊಟ್ಟೆಯನ್ನು ಮಗು ಪ್ರವೇಶ ಮಾಡಿದ ದಿನದಿಂದ. 7ನೇ ತಿಂಗಳಿಗೆ ಸಾಮಾನ್ಯವಾಗಿ ಜೀವಿ ತಾಯಿಯ ಹೊಟ್ಟೆ ಒಳಗಡೆ ಇರೋ ಮಗುವಿನ ಒಳಗಡೆಗೆ ಜೀವಿ ಪ್ರವೇಶ ಮಾಡುವುದು 7ನೇ ತಿಂಗಳು. ಅಲ್ಲಿಂದಲೇ ಗರ್ಭ ಧರಿಸಿದ ದಿನದಿಂದಲೇ ಪತಿಯಿಂದ ಗರ್ಭಧಾರ ಕೊಡ್ಕೊಳ್ತಾಳ. ಗರ್ಭಧಾರ ಅನ್ನೋದು ಒಂದು ಸಂಸ್ಕಾರ, 16 ಸಂಸ್ಕಾರಗಳಲ್ಲಿ ಮೊಟ್ಟ ಮೊದಲನೇ ಸಂಸ್ಕಾರ. ಪತಿ ತನ್ನ ವಂಶ ಮುಂದುವರಿಯಕ್ಕಾಗಿ ತನ್ನ ಪತ್ನಿಯಲ್ಲಿ ಗರ್ಭವನ್ನು ದಾನ ಮಾಡ್ತಾನೆ. ಆ ಹೊತ್ತಿನಿಂದಲೇ ಅವಳು ಇನ್ನು ಮುಂದೆ ಕನ್ಯೆಯಾಗಿ ಉಳಿಯುವುದಿಲ್ಲ. ಇಷ್ಟು ದಿವಸ ಕನ್ಯೆ, ಒಂದು ರೀತಿ ಹುಡುಗಿ, ಅಷ್ಟೇನೂ ಗಂಭೀರವಾದ ಪಾತ್ರ ಏನೂ ಇಲ್ಲ ಅವಳಿಗೆ. ಪತಿಯಿಂದ ಗರ್ಭಧಾರ ಪಡೆದ ಮೇಲೆ ಇನ್ನು ರಾಷ್ಟ್ರ ನಿರ್ಮಾಪಕಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಏನೇನೋ ಆಗಬಾರದು, ಅದ್ಭುತವಾದೇ ಆಗಬೇಕು ಅನ್ನುವ ಆ ಅದ್ಭುತವಾದ ಮಗುವನ್ನು ಬೆಳೆಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವ ವ್ರತದ ದೀಕ್ಷೆಯನ್ನು ಪಡೆದುಕೊಂಡವಳು. ಇದಕ್ಕೆಲ್ಲ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಅರ್ಥ ಏನ್ ಬರುತ್ತೆ ಅಂದ್ರೆ, ಮುಂದೆ ಮಾನವ ಕೋಟಿಯ ಕಲ್ಯಾಣಕ್ಕಾಗಿ ನೀನು ಒಂದು ಜೀವಿಯನ್ನು ಕೊಡಬೇಕು, ನಾವಿಬ್ಬರೂ ಸೇರಿ ಒಂದು ಜೀವಿಯನ್ನು ಕೊಡಬೇಕಾಗುತ್ತೆ, ಒಂದು ಬೆಳಕನ್ನು ಹೊತ್ತಿಸಬೇಕಾಗುತ್ತೆ ಈ ಜಗತ್ತಿನಲ್ಲಿ, ನಿನ್ನ ಗರ್ಭವನ್ನು ನನಗೆ ಕೊಡು. ಪತಿ ಕೇಳ್ತಾನೆ, ಗರ್ಭಂ ದೇಹಿ ಸುನಿವಾರಿ, ಗರ್ಭಂ ದೇಹಿ ಮಂತ್ರಗಳಿವೆ. ನಮ್ಮ ದೇಶದ ಸಂಸ್ಕೃತಿ ಒಂದು ಕರೆಕ್ಟಾಗಿ ನಾವು ತಿಳ್ಕೊಂಡ್ಬಿಟ್ರೆ 75% ಎಜುಕೇಷನ್ ಬಂದಂಗೆ. ಆದರೆ ಅದರ ಬಗ್ಗೆ ನಮಗೆ ಗಂಧಗಾಳಿಯೂ ಗೊತ್ತಿಲ್ಲ, ಅದರ ಬಗ್ಗೆ ಅದನ್ನು ಬೈದಿವೆ ಹೊರತು ಅದರ ಬಗ್ಗೆ ಏನು. ಆ 9 ತಿಂಗಳಲ್ಲಿ ಅವಳು ಏನು ಮಾಡಬೇಕು ಅಂತ ಡೀಟೇಲ್ ಆಗಿ ಸೂತ್ರಗಳಿವೆ. ಗೃಹ್ಯ ಸೂತ್ರಗಳು, ಗೃಹವನ್ನು ಕಟ್ಟಬೇಕಾದ ಗೃಹಿಣಿ ತಿಳ್ಕೊಳ್ಳಬೇಕಾದ ಸೂತ್ರಗಳು ಹುಡುಕ್ಬೇಕು. ಆ ಪುಸ್ತಕಗಳಿಗೆ ಪ್ರಿಂಟ್ ಇರ್ಲಿಕ್ಕಿಲ್ಲ. ಕೇಳೋರು ಯಾರು? ಯಾರಾದರೂ ಕೇಳೋರಿದ್ರೆ ಪ್ರಿಂಟ್ ಮಾಡ್ತಾರೆ, ಕೇಳೋರಿಗೆ ಗೊತ್ತಿಲ್ಲ ಅಂದ್ರೆ ಯಾಕೆ ಪ್ರಿಂಟ್ ಮಾಡ್ತಾರೆ? ಗೃಹ್ಯ ಸೂತ್ರಗಳು, ಮಹಾನಿರ್ವಾಣ ತಂತ್ರ, ಈ ಸಂದರ್ಭದಲ್ಲಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಪದಾಧಿಕಾರಿಗಳು, ವಿಕಾಸ್ ಅಕಾಡೆಮಿ, ಚಿರಾಯು ಆಸ್ಪತ್ರೆ ಸಿಬ್ಬಂದಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕಲಬುರಗಿ ಮಹಾನಗರದಲ್ಲಿ
ಪತಂಜಲಿ ಯೋಗ ಸಮಿತಿ, ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಯೋಗ ನಡಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕದ ರಾಜ್ಯ ಪ್ರಭಾರಿ ಭವಾರ್ ಲಾಲ್ ತಿಳಿಸಿದ್ದಾರೆ. ಜೂನ್ 20ರಂದು 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದಲ್ಲಿ ಪತಂಜಲಿ ಯೋಗ ಸಮಿತಿ, ಷಣಬಸವೇಶ್ವರ ವಿದ್ಯಾವರ್ಧಕ ಸಂಘ, ಗುಲ್ಬರ್ಗ ವಿಶ್ವವಿದ್ಯಾಲಯ, ವಿವೇಕ್ ಜಾಗೃತಿ ಯೋಗ ವಿದ್ಯಾಪೀಠ, ಓಂ ಯೋಗ ಕೇಂದ್ರ, ಜಿಲ್ಲಾ ಆಯುಷ್ ಇಲಾಖೆ, ವಿಕಾಸ್ ಅಕಾಡೆಮಿ, ಶ್ರೀ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಭೂಮಿ ಯೋಗ ಫೌಂಡೇಶನ್, ಹರಿಯೋಂ ಯೋಗ ಕೇಂದ್ರ, ಕಲಬುರಗಿ ಮತ್ತು ಹಲವಾರು ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಜೂನ್ 20 ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಯೋಗ ಸಂಗಮ ಪದ ಸಂಚಲನ ಯೋಗ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಗರದ ಜಗದೃತ್ವದಿಂದ ಪ್ರಾರಂಭ ಮಾಡಿ ಯೋಗ ಪಥ ಸಂಚಲನವು ಸರ್ದಾರ್ ವಲ್ಲಭಾಯಿ ಸರ್ಕಲ್ ಮಾರ್ಗವಾಗಿ ಸಂಚರಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮುಕ್ತಾಯಗೊಳ್ಳುವುದು. ಮಹಾನಗರದ ಎಲ್ಲಾ ಸಾಮಾಜಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಕಾರ್ಯಕರ್ತರು, ಮಹಿಳೆಯರು, ಪುರುಷರು, ಯುವಕ ಯುವತಿಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಯೋಗಾಸ್ತಕರು ಈ ಯೋಗ ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಮತ್ತು ಕಲಬುರಗಿ ಮಹಾನಗರದಲ್ಲಿ ಯೋಗ ಜಾಗೃತಿ ಮೂಡಿಸಬೇಕೆಂದು ಮನವಿ ಮಾಡಿಕೊಂಡರು. ಕೆಲವು ವರ್ಷಗಳ ಹಿಂದೆ ನಾವು ಗಮನಿಸಿದರೆ ಇದು ಕೆಲವೇ ಜನರಿಗೆ ಸೀಮಿತವಾಗಿತ್ತು. ಆದರೆ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಘೋಷಣೆ ಆದಮೇಲೆ ಸರ್ವಸಾಮಾನ್ಯರು ಸಹ ಇದರ ಅಭ್ಯಾಸ ಮಾಡ್ತಾ ಇದ್ದಾರೆ. ಇದರ ಪೂರ್ತಿ ಅನುಭವ ಮತ್ತು ಲಾಭ ನಾವು ಕೊರೋನಾ ಕಾಲದಲ್ಲಿ ಅನುಭವಿಸಿದ್ದೀವಿ. ಎಲ್ಲ ಚಿಕಿತ್ಸಾ ಪದ್ಧತಿಗಳು ಅಲ್ಲಿ ನಿಷ್ಕ್ರಿಯವಾದಾಗ ಈ ಯೋಗವು ಕೋಟ್ಯಾಂತರ ಜನರ ಆರೋಗ್ಯವನ್ನು, ಪ್ರಾಣವನ್ನು ಕಾಪಾಡಿದೆ. ಅದರಿಂದ ಬರುವ ಜೂನ್ 21 9ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆದಂದು ಪತಂಜಲಿ ಯೋಗಪೀಠ ರಾಜ್ಯದ ಎಲ್ಲ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಕೇಂದ್ರಗಳಲ್ಲಿ ಈ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಆಚರಿಸ್ತಾ ಇದೆ. ನಾವು ಈ ಸಾರಿ ಒಂದು ಅಭಿಯಾನ ಪ್ರಾರಂಭ ಮಾಡೀವಿ. 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಒಳಗಾಗಿ ರಾಜ್ಯದ ಪ್ರತಿ ವಾರ್ಡ್ನಲ್ಲಿ ಒಂದು ಉಚಿತ ಯೋಗ ಕೇಂದ್ರ ಸ್ಥಾಪನೆ ಮಾಡಬೇಕು. ಪ್ರತಿಯೊಬ್ಬರು ಬಂದು ದಿನದ 24 ಗಂಟೆಗಳಲ್ಲಿ 1 ಗಂಟೆ ಈ ಯೋಗಾಭ್ಯಾಸಕ್ಕೆ ಅವರು ಅರ್ಪಣೆ ಮಾಡಿದರೆ ಅವರು ಮಾಡುವಂಥ ಕಾರ್ಯ, ಡಾಕ್ಟರ್, ಇಂಜಿನಿಯರ್, ವಿದ್ಯಾರ್ಥಿ ಅಥವಾ ರೈತ, ಕಾರ್ಮಿಕ, ವ್ಯಾಪಾರ ಮಾಡೋರು ಎಲ್ಲರೂ ಬೆಳಗ್ಗೆ 1 ಗಂಟೆ ಯೋಗದ ಅಭ್ಯಾಸ ಮಾಡಿದರೆ ಅವರು ಮಾಡುವಂಥ ಕಾಯಕ ತುಂಬ ಅದ್ಭುತವಾಗಿ ಆಗ್ತದೆ, ಶ್ರೇಷ್ಠವಾಗಿ ಆಗ್ತದೆ. ಅದರಿಂದ ಕೆಲವರಿಗೆ, ಗ್ರಾಮೀಣ ಭಾಗದ ಜನರಿಗೆ, ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀವಿ, ಯೋಗ ಆಗಿ ಹೋಗ್ತದೆ ಅಂತ ಅವ್ರ ನಂಬಿಕೆ ಇದೆ. ಆದರೆ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮ್ಮ ದೇಹದ ಕೈ ಕಾಲುಗಳು ಗಟ್ಟಿ ಆಗ್ಬೋದು, ಹಾರ್ಡ್ವೇರ್ ಸರಿ ಹೋಗ್ತದೆ. ಆದರೆ ಒಳಗಿರುವಂಥ ಸಾಫ್ಟ್ವೇರ್, ಹೃದಯ ಅಥವಾ ಕಿಡ್ನಿಗಳು. ಈ ಸಂದರ್ಭದಲ್ಲಿ ಡಾಕ್ಟರ್ ಷಣಬಸಪ್ಪ ಹೀರಾ, ಸವಿತಾ ಬೇಹನ್, ಶಿವಾನಂದ್ ಸಾಲಿಮಠ್, ಸುಭಾಷ್ ಚಂದ್ರ, ಮಾಧುರಿ ಬಿರಾದರ್ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 28 ಡಿಗ್ರಿ ಸೆಲ್ಸಿಯಸ್ ಹವಾಮಾನ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಷಣಬಸವೇಶ್ವರ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಮಣ್ಣೆತ್ತಿನ ಅಮಾವಾಸ್ಯೆ. ಶ್ರೀ ಜಯತೀರ್ಥರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ನಡೆಯುವ ಆರಾಧನೆಯ ಸಂದರ್ಭದಲ್ಲಿ ಸಮಾಜದ ಪಾಂಡುರಂಗರಾವ್ ದೇಶ್ಮುಖ್. ಅಕ್ರಮ ಮರಳು ದಂಧೆಕೋರನಿಗೆ ಗುಂಡೇಟು, ಕೃತ್ಯ ನಿರ್ಲಕ್ಷಿಸಿದಡಿ ಜೇವರ್ಗಿ ಸಿಪಿಐ ನೇಲೋಗಿ ಪಿಎಸ್ಐ ಸಸ್ಪೆಂಡ್, ಎಸ್ಪಿ ಇಶಾ ಪಂತ್ ಆದೇಶ. ಇಲ್ಲಿಗೆ ಇಂಗುಲ್ಬರ್ಗ ವಾರ್ತೆ ಮುಕ್ತಾಯವಾಗುವ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620334338.